इन ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ಮತ್ತು ದೇವಾನಂದ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರ್ಗಿ ಹಾಗೂ ಸಹ ಪ್ರಾಯೋಜಕರು ಜಿಕಲ್ ಕಾರ್ಟೂನ್ ಅನಿಮೇಷನ್ ಸ್ಟುಡಿಯೋ ಮತ್ತು ಅಕಾಡೆಮಿ ಎಸ್ಬಿ ಟೆಂಪಲ್ ರೋಡ್ ಕಲಬುರ್ಗಿ। फर्स्ट टाइम इन कलबुर्गी अंडर टनल अक्वेरियम राष्ट्रीय ग्राहक मेला नेशनल कंज्यूमर फेयर मेनी जॉय राइड्स अक्वा टनल शो सितंबर एंड अक्टूबर 2023 डेली एट 4 PM टू 9:30 PM एड्रेस शरण बसवेश्वर जात्रा मैदान अपोजिट अप्पा टेंपल ब्रह्मपुर कलबुर्गी सेल नंबर 8918724171। देवानंद सारी सेंटर ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಂ। ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ। ದೇವಾನಂದ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ಸ್। ದೇವಾನಂದ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, प्यूर् बनारस सीरेगळु, प्यूर् उपडा सिल्क, प्यूर् एडकल सीरेगळु, प्यूर् फैंसी गद्वाल सिल्क, प्यूर् पैठणी सीरेगळु, प्यूर् सॉफ्ट सिल्क सीरेगळु विविध विन्यासगळल्ली कलबुर्गियल्ले अति दोड्ड मत्तु विशालवाद 10,000 चदुर अडि इरुव एकैक सारी सेंटर देवानंद सारी सेंटर। भेटी कोडि देवानंद सारी सेंटर कामत होटल हिंदुगडे सूपर मार्केट कलबुर्गी। ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸಿದ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ, ಜಿಂಗಲ್ ಕಾರ್ಟೂನ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, VFX, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ। ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ। ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿದ್ದಾರೆ। ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು। ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ। ವಿಳಾಸ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂಧಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರ್ಗಿ। ಫೋನ್ ನಂಬರ್ 9882 9620 34338। ನಮಸ್ಕಾರ, ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ। ಮೊದಲಿಗೆ ಹೆಡ್ಲೈನ್ಸ್। ನಗರದ ಶ್ರೀ ಸಾಯಿ ಪ್ರಸಾದ್ ಕಾಲೇಜಿನಲ್ಲಿ ಸಾಹಿತಿ ಪ್ರೊಫೆಸರ್ ವಸಂತ ಕುಷ್ಟಗಿ ಜನ್ಮದಿನಾಚರಣೆ। ಹಾಸ್ಟೆಲ್ ನೌಕರರ ಸಮಸ್ಯೆ ಬಗೆಹರಿಸಲು ಆಗ್ರಹಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆ। ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯ ತುಂಬಾ ಮುಖ್ಯ, ನ್ಯಾಯಾಧೀಶ ನಾಗಶ್ರೀ ಹೇಳಿಕೆ। ಸಿಯುಕೆ ವಿರುದ್ಧ ನಗರದಲ್ಲಿ ಬೃಹತ್ ಪಾದಯಾತ್ರೆ। ಈಗ ವಾರ್ತೆಗಳ ವಿವರ। ನಾಡಿನ ಹಿರಿಯ ಸಾಹಿತಿ ಚಿಂತಕ ಪ್ರೊಫೆಸರ್ ವಸಂತ ಕುಷ್ಟಗಿ ಅವರ 87ನೇ ಜನ್ಮದಿನಾಚರಣೆಯನ್ನು ಕಲಬುರ್ಗಿಯ ಶ್ರೀ ಸಾಯಿ ಪ್ರಸಾದ್ ಕಾಲೇಜಿನಲ್ಲಿ ಆಚರಣೆ ಮಾಡಲಾಯಿತು। ನಾಡಿನ ಹೆಸರಾಂತ ಹಿರಿಯ ಸಾಹಿತಿ ಚಿಂತಕ ದಿವಂಗತ ಪ್ರೊಫೆಸರ್ ವಸಂತ ಕುಷ್ಟಗಿ ಅವರ 87ನೇ ಹುಟ್ಟುಹಬ್ಬ ಸಾಯಿ ಪ್ರಸಾದ್ MSW ಕಾಲೇಜಿನಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು। ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಜಾನಪದ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎಂಬಿ ನಿಂಗಪ್ಪನವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು।
ಬಳಿಕ ಮಾತನಾಡಿದ ಅವರು ಪ್ರೊಫೆಸರ್ ವಸಂತ್ ಕುಷ್ಟಗಿ ಅವರು ಇಂದು ನಮ್ಮೊಂದಿಗಿಲ್ಲ ಅವರು ಮಾಡಿದ ಸಾಧನೆ ಹಾಗೂ ಅವರ ಸಾಹಿತ್ಯ ಇಂದಿಗೂ ಅವರನ್ನು ಜೀವಂತವಾಗಿರಿಸಿವೆ ಎಂದು ಅಭಿಪ್ರಾಯಪಟ್ಟರು ಶ್ರೀ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕವಿಗಳು ಮತ್ತು ಕುಷ್ಟಗಿ ಸರ್ ಅವರು ಇವತ್ತು ಇಲ್ಲ ಅವರ ದಿನಾಚರಣೆಯನ್ನು ನಾವು ಆಚರಿಸುತ್ತಾ ಇದ್ದೇವೆ ಆದರೂ ಅವರ ಇಲ್ಲಿ ನಮ್ಮಲ್ಲಿ ಅವರೊಬ್ಬರು ಇದ್ದಾರೆ ಅಂತ ತಿಳ್ಕೊಂಡು ಆ ಭಾವನೆಯಿಂದ ನಾವು ಅವರ ಹುಟ್ಟುಹಬ್ಬವನ್ನು ಈ ಒಂದು ಆಚರಣೆ ಆಯೋಜನೆ ಮಾಡಿದ್ದಾರೆ ಈ ಆಚರಣೆ ಯಾಕೆ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಯಾಕೆಂದರೆ ಒಂದು ಶರಣರು ಹೇಳ್ತಾರೆ ಮೊದಲು ಉಸಿರಿತ್ತು ಉಸಿರು ಬಂದ ಮೇಲೆ ಹೆಸರು ಬಂತು ಹೆಸರು ಬಂದ ಮೇಲೆ ಮತ್ತೆ ಉಸಿರು ಹೋಯಿತು ಅಂತ ಅಂದರೆ ಇವೆರಡು ಮಧ್ಯದಲ್ಲಿ ಹೆಸರುಳಿಯುವಂಥ ಕೆಲಸ ಮಾಡಬೇಕು ಉಸಿರು ಇವತ್ತು ಹೋಗ್ತದೆ ಬರ್ತದೆ ಆದರೆ ಹೆಸರುಳಿಯುವಂಥ ಕೆಲಸ ಮಾಡಬೇಕು ಅಂಥ ಕೆಲಸ ಕುಷ್ಟಗಿ ಸರ್ ಮಾಡಿದ್ದಾರಂಥೇಳಿ ನಾವು ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ ಅವರ ಹಿರಿಯ ಸಾಹಿತಿಗಳು ಅವರ ಬುಕ್ಕುಗಳು ಸಹಿತ ನಾವು ಪಿ ಯು ಸಿಯಲ್ಲಿ ಸೆಕೆಂಡ್ ಕನ್ನಡ ಆಗಿ ನಾವು ಓದಿದ್ದೀವಿ ಇವತ್ತು ಚಂದ್ರಲಾಂಬ ಪರಮೇಶ್ವರದು ಒಂದು ಸಾಹಿತ್ಯನೂ ಅವರು ರಚನೆ ಮಾಡಿದರು ಅದರಲ್ಲಿ ನಾವು ಪಿ ಯು ಸೆಕೆಂಡ್ ಇಯರ್ದಲ್ಲಿ ಸೆಕೆಂಡ್ ಕನ್ನಡ ಅಂತೇಳಿ ನಾವು ಓದಿದ್ದೀವಿ ಮತ್ತು ಆಮೇಲೆ ಇವರು ಒಂದು ಹೇಳೋದಾದರೆ ನಮಗೂ ಅವರು ಭಾಳ ಮಾರ್ಗದರ್ಶನ ನೀಡಿದರು ನಾನು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಕೆಲವೊಂದು ಸಲ ಕರ್ಕೊಂಡು ಬರ್ತಿದ್ದೆ ನೋಡಪ್ಪ ನನಗೆ ಎರಡನೇ ಅಂತಸ್ ಇರಬಾರ್ದು ನೆಲ ಮಾಡಿದರೆ ನಾನು ಬರ್ತೀನಿ ಅಂತ ಹೇಳ್ತಾಯಿದ್ರು ಆದರೂ ಒಂದು ಸಲ ಅನನ್ಯ ಕಾಲೇಜಿನಲ್ಲಿ ನನಗೆ ಗೊತ್ತಿರಲ್ಲ ಮ್ಯಾಲೆ ಹಾಲು ಇದೆ ಏನಂತೇಳಿ ಮ್ಯಾಲ ಕರ್ಕೊಂಡೋದೀವಿ ಬಹಳ ತ್ರಾಸ ತಗೊಂಡು ಬಂದ ಬಳಿಕ ಸಮಾರಂಭದಲ್ಲಿ ಭಾಗಿಯಾದ ಸುನೀಲ್ ಕುಮಾರ್ ವಂಟಿ ಅವರು ಮಾತನಾಡಿ ಪ್ರೊಫೆಸರ್ ವಸಂತ್ ಕುಷ್ಟಗಿ ಅವರು ನಮ್ಮನ್ನು ಅಗಲಿ ಹಲವು ದಿನಗಳು ಕಳೆದವು ಆದರೆ ಅವರ ಸಾಹಿತ್ಯ ಸೇವೆ ಅವರನ್ನು ನಮ್ಮಿಂದ ದೂರ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದರು ವಸಂತ್ ಕುಷ್ಟಗಿ ಅವರ 87ನೇ ಜನ್ಮದಿನದ ಪ್ರಯುಕ್ತವಾಗಿ ಸುಜಯ್ ಎಜುಕೇಷನಲ್ ಅಂಡ್ ವೆಲ್ಫೇರ್ ಸೊಸೈಟಿಯ ಶ್ರೀ ಸಾಯಿ ಪ್ರಸಾದ್ ಎಮ್ ಎಸ್ ಡಬ್ಲ್ಯೂ ಕಾಲೇಜಿನಲ್ಲಿ ಸರಳವಾಗಿ ಸರ್ ಅವರ ಒಂದು ಜನ್ಮದಿನದ ಆಚರಣೆ ಮಾಡಿ ನಮ್ಮನ್ನು ನಾವೇ ಖುಷಿ ಪಡ್ಕೊತಾ ಇದ್ದೇವೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತೀನಿ ದುಃಖ ಆಗುತ್ತಿದೆ ಏಕೆಂದರೆ ಯಾವ ರೀತಿ ದುಃಖ ಅಂದ್ರೆ ನಾನು ನನ್ನ ತಂದೆಯನ್ನು ಕಳ್ಕೊಂಡಂಗೆ ಭಾಸವಾಗ್ತಿದೆ ಯಾಕೆ ಅವರು ನಮಗೆ ಪದೇ ಪದೇ ನೆನಪು ಬರ್ತದಂದ್ರೆ ಇವತ್ತು ನಾನು ಇಷ್ಟೊಂದೆಲ್ಲ ಬೆಳೆಯಲಕ್ಕ ಆ ಮಹಾನ್ ಪುರುಷನೇ ನಮಗೆ ಕಾರಣ ಕಾರ್ಯಕ್ರಮಗಳು ಹೆಂಗೆ ಮಾಡಬೇಕು ಸಮಾಜದಲ್ಲಿ ಹೆಂಗಿರಬೇಕು ಎಲ್ಲ ವರ್ಗದವರ ಜೊತೆಗೆ ಹೇಗೆ ಬೆರೀಬೇಕು ಸಮಾನತೆಯಾಗಿ ನಾವು ಹೆಂಗೆ ಬಾಳಬೇಕು ಅಂಥ ಒಂದು ವಿಚಾರಗಳನ್ನು ವಿಷಯಗಳನ್ನು ನಮಗೆ ಪಾಠ ಹೇಳಿಕೊಟ್ಟು ಒಳ್ಳೆಯ ಒಂದು ಸಂಸ್ಕಾರವನ್ನು ಈ ಸಮಾಜದಾಗ ನನಗೆ ಕೊಟ್ಟೋದಂಥ ಮಹನೀಯರು ಇವತ್ತು ನಮ್ಮ ಕಲಬುರಗಿಯ ಜನರು ಇವತ್ತು ಯಾವತ್ತೂ ಅವರಿಗೆ ಮರಿಬಾರ್ದು ನಂದೊಂದು ಮನವಿ ಏನಂದರೆ ಈ ಜನರಲ್ಲಿ ಈ ಭಾಗದ ಶ್ರೇಷ್ಠ ಕವಿ ಕಾದಂಬರಿಕಾರರು ವಿಮರ್ಶಕಾರರು ಹೀಗೆ ಅನೇಕ ಪುಸ್ತಕಗಳನ್ನು ಬರೆದು ಈ ಕಲ್ಯಾಣ ಕರ್ನಾಟಕದ ಇತಿಹಾಸ ರಚನೆ ಬಗ್ಗೆ ಬಹಳಷ್ಟು ಕಳಕಳಿ ಮತ್ತು ಕಾಳಜಿ ಹೊಂದಿರುವ ವ್ಯಕ್ತಿ ಅವರ ಜೀವಿತ ಕಾಲದಲ್ಲಿ ಏನಾದರೂ ಒಂದು ಸಮಿತಿಯು ಕಾರ್ಯರೂಪಕ್ಕೆ ಬಂದಿದ್ದೇ ಆದರೆ ಇಡೀ ರಾಷ್ಟ್ರದಲ್ಲಿ ಇಡೀ ಪ್ರಪಂಚದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ಇತಿಹಾಸವು ಒಂದು ನೈಜ ಮತ್ತು ಸತ್ಯದ ಚಿತ್ರವನ್ನು ಹೊರಹೊಮ್ಮುತ್ತಿತ್ತು ದುರಾದೃಷ್ಟ ಅಂದರೆ ಅಂಥ ವ್ಯಕ್ತಿಗಳು ಭಗವಂತ ಕರ್ಕೊಂಡ್ಬಿಟ್ಟು ನಮಗೆ ಅನಾಥ ಮಾಡಿಬಿಟ್ರು ಅಂತ ಹೇಳ್ಕೊತೀನಿ ಯಾಕಂದರೆ ನಾನು ತಮ್ಮ ಮಹಾಜನತೆಯಲ್ಲಿ ಮನವಿ ಮಾಡ್ಕೊಂಡೇನೆಂದರೆ ಕಾರ್ಯಕ್ರಮದಲ್ಲಿ ಪತ್ರಕರ್ತ ಶ್ರೀನಿವಾಸ್ ಕುಲಕರ್ಣಿ ಡಾಕ್ಟರ್ ಸವಿತಾ ಸುಮಿತ್ರಾ ಗಾಯಕ್ವಾಡ್ ಆಕಾಶ್ ರಾಹುಲ್ ಮಂಜುನಾಥ್ ಭವಾನಿ ಪವನ್ ದಾಸ್ ಜಯದೇವ್ ಲೋಕೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಕನಿಷ್ಠ ವೇತನ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು
नगर समाज कल्याण इलाके कचेरी एआईयूटीयूसी संघटन भाग कर्नाटक राज्य संयुक्त वसति निलय कार्मिक संघ नेतृत्व में प्रतिभटने गुत्तिगे कार्मिकरु सरकार विरुद्ध घोषणे कूगी आक्रोश होरहाकिदरु। सरकारी हॉस्टेल हागू वसति निलय होरगुत्तिगे आधार मेले सेवे सल्लिसुत्तिरुव अडिगेगारु अडिगे सहायकरु हागू कावलुगाररिगे कनिष्ठ वेतन सह नीडदे सरकार अन्याय माडुत्तिदे। अल्लदे 50 जन विद्यार्थिगळिगे केवल इब्बरु अडिगे सहायकरु नेमिसुवंते आदेश होरडिसुव मूलक कार्मिकरन्नु केलसदिंद तेगेदुहाकुव हुन्नार नडेसिदे एंदु आक्रोश व्यक्तपडिसिद कार्मिकरु। ಕೂಡಲೆ ಸರ್ಕಾರ ತನ್ನ ಆದೇಶವನ್ನು ಹಿಂಪಡೆದು ಮೊದಲಿನ ಆದೇಶವನ್ನು ಮುಂದುವರಿಸುವಂತೆ ಹಾಗೂ ತಡೆಹಿಡಿಯಲಾದ ಕಾರ್ಮಿಕ ವೇತನವನ್ನು ಬಿಡುಗಡೆ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಮನವಿ ಮಾಡಿದರು। ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ಕಾರ್ಮಿಕ ಸಂಘದ ಕಲಬುರಗಿ ಜಿಲ್ಲಾ ಸಮಿತಿಯಿಂದ ಇವತ್ತು ನಾವು ಡಿಸಿ ಆಫೀಸ್ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡಿ ಅಲ್ಲಿ ಡಿಸಿ ಅವರಿಗೆ ಮುಖ್ಯಮಂತ್ರಿ ಅವರಿಗೆ ಡಿಸಿ ಅವರ ಮೂಲಕ ಮನಿಪತ್ರ ಸಲ್ಲಿಸಿದೆವಿ। ಅದರ ಜೊತೆಲಿ ಈಗ ಇಲ್ಲಿ ಮಾನ್ಯ ಜೆಡಿ ಮೇಡಂ ಏನಿದ್ದಾರೆ ಅವರ ಮುಖಾಂತರ ಮಾನ್ಯ ಸಚಿವರಾದಂತ ಎಸ್ ಸಿ ಮಹಾದೇವಪ್ಪರ ಅವರು ಕೂಡ ಇವತ್ತು ನಾವು ಇಲ್ಲಿ ಮನಿಪತ್ರ ಸಲ್ಲಿಸ್ತಾ ಇದ್ದೀವಿ। ಇಲ್ಲಿ ಈ ಮನಿಪತ್ರದಲ್ಲಿ ಮುಖ್ಯ ಬೇಡಿಕೆ ಏನಂತಂದ್ರೆ ಇತ್ತೀಚೆಗೆ ಏನು ಸಮಾಜ ಕಲ್ಯಾಣ ಇಲಾಖೆ ಏನು ಒಂದು ಸುತ್ತೋಲೆ ಹೊರಡಿಸಿದೆ 50 ಜನ ಹುಡುಗರಿಗೆ ಇಬ್ಬರು ಮಾತ್ರ ಅಡಿಗೆ ಮಾಡಬೇಕು ಅಂತ ಹೇಳಿಬಿಟ್ಟು ಇದನ್ನು ನಾವು ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದೀವಿ। ಯಾಕಂತಂದ್ರೆ 50 ಹುಡುಗರಿಗೆ ಇಬ್ಬರಿಂದ ಅಡಿಗೆ ಮಾಡೋದು ಬಹಳ ಕಷ್ಟ ಇಲ್ಲ ಯಾಕಂದ್ರೆ ಇಲ್ಲಿ ರೊಟ್ಟಿ ಬಡಿಬೇಕು ರೊಟ್ಟಿ ಮಾಡುವಂತ ಕಾರ್ಯ ಇರೋದ್ರಿಂದ ಆಗಿಬಿಟ್ಟು ಸೋ ಅವರಿಗೆ ಕಷ್ಟ ಆಗುತ್ತೆ। ಹಳೆಯ ಆದೇಶನೇ ಇದೆ 50 ಜನಕ್ಕೆ 50 ಹುಡುಗರಿಗೆ 3 ಕಾರ್ಮಿಕರ ಮೊದಲು ಆ 3 ಕಾರ್ಮಿಕರನ್ನ ಇಮಿಡಿಯೇಟ್ ಆಗಿ ನೇಮಕ ಮಾಡ್ಕೋಬೇಕು ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ। ಸೋ ಅದರ ಜೊತೆಯಲ್ಲಿ ಏನು 10-15 ವರ್ಷದಿಂದ ಕಾರ್ಮಿಕರು ದುಡಿತಾ ಇದ್ದಾರೆ ಕಾಂಟ್ರಾಕ್ಟ್ ಲೇಬರ್ ಆಗಿ ಗುತ್ತಿಗೆದಾರ ಕಾರ್ಮಿಕರಾಗಿ ಸೋ ಅವರನ್ನ ಇಮಿಡಿಯೇಟ್ಲಿ ನೇಮಕಾತಿ ಮಾಡ್ಕೋಬೇಕು ಅಂತ ನಾವು ಕೇಳ್ತಾ ಇದ್ದೀವಿ। ಒಂದು ವೇಳೆ ನೇಮಕಾತಿ ಮಾಡ್ಕೋದ್ರಲ್ಲಿ ಏನಾದರೂ ಕಾನೂನು ತೊಡಗೊಳ್ಳಿತ್ತು ಅಂತಂದ್ರೆ ನೀವು ಪರ್ಮನೆಂಟ್ ಎಂಪ್ಲಾಯಿಗೆ ಒಬ್ಬ ಪರ್ಮನೆಂಟ್ ನೌಕರಿಗೆ ನೀವೇನು ಪಗಾರ ಕೊಡ್ತಾ ಇದ್ರೆ ಅಡಿಗೆ ಮಾಡೋರಿಗಾಗಿರಲಿ ಅಥವಾ ಅಡಿಗೆ ಸಹಾಯಕರಾಗಿರಲಿ ಅಥವಾ ಕಾವಲುಗಾರರಾಗಿರಲಿ ಅದೇ ಪೇಮೆಂಟನ್ನು ಈ ಕಾಂಟ್ರಾಕ್ಟ್ ಲೇಬರ್ ಕೂಡ ನೀವು ಕೊಡಬೇಕಂತ ಹೇಳ್ಬಿಟ್ಟು ನಾವು ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ। ಸೊ ಅದ್ರ ಜೊತೆಲಿ ಏನಪ್ಪ ಅಂತಂದರೆ ಈ ಕನಿಷ್ಠ ವೇತನ ಏನಿದೆ ಈ ಪರಿಷ್ಕೃತ ಏನು ವೇತನ ಪ್ರತಿ ವರ್ಷ ಕಾರ್ಮಿಕ ಇಲಾಖೆ ಒಂದು ಪರಿಷ್ಕೃತ ವೇತನನ ಬಿಡುಗಡೆ ಮಾಡ್ತದೆ ಆ ಪರಿಷ್ಕೃತ ವೇತನ ಪ್ರಕಾರನೇ ಬಿಲ್ ಮಾಡಬೇಕು ಮತ್ತು ಅವರು ಅಕೌಂಟ್ಗೆ ಹಣ ಜಮಾ ಆಗಬೇಕಂತ ನಾವು ಇವತ್ತು ಕೇಳ್ತಾ ಇದ್ದೀವಿ। ಸೊ ಇವತ್ತೇನಪ್ಪ ಅಂತಂದರೆ ಈ ಕಾಂಟ್ರಾಕ್ಟ್ ಸರ್ ಏನಿದ್ದಾರೆ ಗುತ್ತಿಗೆದಾರ ಏನಿದ್ದಾರೆ ಎಲ್ಲ ಹಣ ಈ ಸರ್ಕಾರದ ಎಲ್ಲ ಹಣ ಗುತ್ತಿಗೆದಾರರ ಅಕೌಂಟ್ಗೆ ಜಮಾ ಆಗುತ್ತೆ ಅದು ಕಾರ್ಮಿಕರ ವೇತನ ಆಗಿರಲಿ ಪಿ ಎಫ್ ದುಡ್ಡು ಆಗಿರಲಿ ಇ ಎಸ್ ಐ ದುಡ್ಡು ಆಗಿರಲಿ ಅಥವಾ ಅವ್ರ ಕಮಿಷನ್ ಆಗಿರಲಿ ಎಲ್ಲ ಹಣ ಕೂಡ ಅವರ ಒಂದು ಖಾತೆಗೆ ಜಮಾ ಆಗುತ್ತೆ। ಆದರೆ ಆ ಕಾಂಟ್ರಾಕ್ಟರ್ ಏನಪ್ಪ ಅಂತಂದರೆ ಕಾರ್ಮಿಕರು ಕೂಡ ಮೂಲ ವೇತನ ಸರಿಯಾಗಿ ಪೇಮೆಂಟ್ ಮಾಡೋದಿಲ್ಲ ಮತ್ತು ಪಿ ಎಫ್ ಅಮೌಂಟ್ ಕೂಡ ಸರಿಯಾಗಿ ಕಟ್ಟೋದಿಲ್ಲ ಇ ಎಸ್ ಐ ಅಮೌಂಟ್ ಕೂಡ ಸರಿಯಾಗಿ ಕಟ್ಟೋದಿಲ್ಲ ಅವನು ಹಗಲು ಲೂಟಿಯನ್ನು ಮಾಡ್ತಾ ಇದ್ದಾರೆ ಎಲ್ಲ ಅಧಿಕಾರಿಗಳಾಗಿರಲಿ ಅಥವಾ ಜನಪ್ರತಿನಿಧಿಗಳಾಗಿರಲಿ ಇವತ್ತು ಕಣ್ಣು ಮುಚ್ಕೊಂಡು ಕುಂತಿದ್ದಾರೆ ಯಾಕಂತಂದರೆ ಈ ಕಾಂಟ್ರಾಕ್ಟರ್ ಹಗಲು ದೌಡೆ ಮಾಡ್ತಾ ಇದ್ದಾರೆ ಆ ಹಗಲು ದೌಡೆ ಮಾಡ್ತಕ್ಕಂಥ ಕಾಂಟ್ರಾಕ್ಟರ್ಗೆ ಉಗ್ರವಾದಂಥ ಶಿಕ್ಷೆ ಕೊಡಬೇಕು ಮತ್ತು ಅವರು ಲೈಸೆನ್ಸನ್ನು ರದ್ದು ಮಾಡಬೇಕಂತ ನಾವು ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ। ದೈಹಿಕ ಆರೋಗ್ಯ ಜೊತೆಗೆ ಮಾನಸಿಕ ಆರೋಗ್ಯದ ಕಡೆಗೂ ಗಮನ ಹರಿಸುವುದು ಅಷ್ಟೇ ಅವಶ್ಯಕವಾಗಿದೆ ಎಂದು ನ್ಯಾಯಾಧೀಶರು ಹಾಗೂ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ನ್ಯಾಯಮೂರ್ತಿ ಎಸ್ ನಾಗಶ್ರೀ ಅವರು ಹೇಳಿದರು। ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ನಗರದ ಕೆಬಿಎನ್ ಆಸ್ಪತ್ರೆಯಲ್ಲಿ ಆಯೋಜಿಸಲಾದ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ದೈಹಿಕ ಆರೋಗ್ಯ ಜೊತೆಗೆ ಮಾನಸಿಕ ಆರೋಗ್ಯದ ಕಡೆಗೂ ಗಮನ ಹರಿಸುವುದು ಅಷ್ಟೇ ಮುಖ್ಯವಾಗಿದೆ। 90% ಜನರಿಗೆ ಮಾನಸಿಕ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲ ಇದರಿಂದ ಪ್ರತಿ 8 ಜನರಲ್ಲೂ ಒಬ್ಬರಿಗೆ ಮಾನಸಿಕ ಆರೋಗ್ಯ ಸಮಸ್ಯೆ ಕಾಣುತ್ತದೆ ಹೀಗಾಗಿ ಮಾನಸಿಕ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡುವುದು ಅವಶ್ಯಕವಾಗಿದೆ ಎಂದರು। ಒಂದು ಕಾರ್ಯಕ್ರಮನ ಈ ದಿನ ಮಾಡೋದು ತುಂಬ ಅರ್ಥಪೂರ್ಣ ಯಾಕೆ ಅಂತಂದರೆ ನಮಗೆಲ್ಲರಿಗೂ ಗೊತ್ತಿದೆ ನಾವು ತುಂಬ ಫಿಸಿಕಲ್ ಹೆಲ್ತ್ ಬಗ್ಗೆ ಪ್ರತಿಯೊಬ್ಬರು ಕಾಳಜಿ ಮಾಡ್ತಾ ಇದ್ದೀವಿ ಅಷ್ಟೇ ನಾವು ನಮ್ಮ ಮೆಂಟಲ್ ಹೆಲ್ತ್ನ ಇಗ್ನೋರ್ ಮಾಡ್ತಾ ಇದ್ದೀವಿ। ಆ್ಯಸ್ ಯು ಆಲ್ ನೋ ನೀವು ನೋಡ್ತಿರೋ ಜನನ ಈಗ ಎಲ್ಲ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಎಸ್ಪೆಷಲಿ ಯಂಗ್ಸ್ಟರ್ಸ್ ಎಲ್ಲರೂ ಜಿಮ್ಗೆ ಹೋಗ್ತಾರೆ ಟು ಡೂ ವಾಟ್ ಟು ಕೀಪ್ ದೆಮ್ ಫಿಸಿಕಲಿ ಸ್ಟ್ರಾಂಗ್ ಫಿಸಿಕಲ್ ಹೆಲ್ತ್ ನಾವು ಫಿಸಿಕಲಿ ಫಿಟ್ ಆಗಿರಬೇಕು ಹೆಲ್ದಿ ಆಗಿರಬೇಕು ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಬೇಕು ಅನ್ನೋಷ್ಟು ನಮ್ಮ ಪ್ರಜ್ಞೆ ಎಲ್ಲರಿಗೂ ಇದೆ ಆದರೆ ಮೆಂಟಲ್ ಹೆಲ್ತ್ ಬಗ್ಗೆ ನನಗನ್ಸಿದ ಮಟ್ಟಿಗೆ 90 ಜನಕ್ಕೆ ಇಲ್ಲ ಆ ಒಂದು ಮೆಂಟಲ್ ಹೆಲ್ತ್ ಬಗ್ಗೆ ಕಾಳಜಿ ಮಾಡಬೇಕು ಅನ್ನೋದು ಇತ್ತೀಚೆಗೆ ನಾವು ನೋಡ್ತಾ ಇದ್ವಿ ಈ ಒಂದು ಮೆಂಟಲ್ ಇಲ್ನೆಸ್ ಮತ್ತು ಮೆಂಟಲ್ ಡಿಸಾರ್ಡರ್ಸ್ ಇಂದ ತುಂಬ ಕಾಮನ್ ಆಗಿ
ಜನ ಆ ಒಂದು ಸಂದರ್ಭದ ಆ ಒಂದು ಸಂದರ್ಭಕ್ಕೆ ಬಂದ್ಬಿಡ್ತಾರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸುಮಾರು ಪ್ರತಿ 8 ಜನರಲ್ಲಿ ಒಬ್ಬರಿಗೆ ಮೆಂಟಲ್ ಇಲ್ನೆಸ್ ಸ್ಟಾರ್ಟ್ ಆಗಬಹುದು ಇದಕ್ಕೆ ಕಾರಣ ಹಲವಾರು ಇರುತ್ತೆ ಆದರೆ ನಾವು ಮೆಂಟಲ್ ಹೆಲ್ತ್ ಬಗ್ಗೆ ತುಂಬಾ ಕಾಳಜಿನೇ ಮಾಡಬೇಕಾಗಿದೆ ಯಾಕೆ ಅಂತಂದ್ರೆ ನೀವು ನೋಡಿರ್ತೀರಾ ಇವಾಗ ನೀವೆಲ್ಲ ಸ್ಟೂಡೆಂಟ್ಸ್ ಇದಿರಲ್ಲ ನಿಮಗೆ ಯಾರಾದರೂ ಪಾಠ ಮಾಡ್ಲಿಕ್ಕೆ ಬರ್ತಾರೆ ಇಲ್ಲ ನಿಮ್ಮ ಜೊತೆ ಯಾರೋ ಒಬ್ಬರು ಸ್ನೇಹಿತರು ಬರ್ತಾರೆ ಯಾರೋ ಅವರು ತುಂಬಾ ಇರಿಟೇಟ್ ಆಗಿರ್ತಾರೆ ಇಲ್ಲ ತುಂಬಾ ಆಂಗ್ಸೈಟಿ ಆಗಿರ್ತಾರೆ ಅವಾಗ ನೀವು ಹೇಳ್ತೀರಾ ಅವರಿಗೆ ಬೇರೆ ಏನೋ ಒಂದು ಶಬ್ದದಲ್ಲಿ ಮಾತಾಡ್ಕೊಳ್ತೀರಾ ಅವರ ಬಗ್ಗೆ ಅವರಿಗೆ ಏನೋ ಆಗಿದೆ ಸ್ವಲ್ಪ ಮಾನಸಿಕ ತೊಂದರೆ ಅಂತ ಹೇಳಿ ಆ ರೀತಿ ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿರಲ್ಲ ಬಟ್ ನಾವು ಆ ತರನೇ ರಿಯಾಕ್ಟ್ ಮಾಡ್ತಾ ಇರ್ತೀವಿ ಸೋ ಈ ಮನುಷ್ಯ ಏನು ಮಾಡ್ತಾನೆ ಪ್ರತಿದಿನ ಮತ್ತೊಬ್ಬ ಮನುಷ್ಯರ ಜೊತೆ ಒಂದು ಕೆಲಸ ಮಾಡಬೇಕಾದ್ರೆ ಒಂದು ಸ್ಥಳದಲ್ಲಿ ನಾವು ಈ ರೀತಿ ವಿದ್ಯಾಭ್ಯಾಸ ಮಾಡಬೇಕಾದ್ರಾಗಲಿ ಕೆಲಸ ಮಾಡಬೇಕಾದ್ರಾಗಲಿ ಮನೆಯಲ್ಲಾಗಲಿ ನಾವು ಮತ್ತೊಬ್ಬರ ಜೊತೆ ನಾವು ಸಂಪರ್ಕದಲ್ಲಿದ್ದಾಗ ಅವರ ಜೊತೆ ಮಾತಾಡಬೇಕಾದ್ರೆ ನಮ್ಮ ಆಕ್ಷನ್ಸ್ ನಮ್ಮ ಒಂದು ಪ್ರತಿಯೊಂದು ನುಡಿ ಮಾತು ಎಲ್ಲದನ್ನು ನಾವು ನೋಡಿದಾಗ ಅವರಿಗೆ ಏನೋ ಒಂದು ತೊಂದರೆ ಇದೆ ಮಾನಸಿಕವಾಗಿ ಏನೋ ಒಂದು ಆಘಾತ ಆಗಿದೆ ಅಂತ ನಾವು ನೋಡ್ಬೋದು ಈ ನಾರ್ಮಲ್ ಬಿಹೇವಿಯರ್ಗೂ ಅಬ್ನಾರ್ಮಲ್ ಬಿಹೇವಿಯರ್ಗೂ ನಿಮಗೆ ನಾನು ಹೇಳಬೇಕಾದಿಲ್ಲ ವ್ಯತ್ಯಾಸ ನಿಮಗೆ ಗೊತ್ತಾಗ ನಾರ್ಮಲ್ ಬಿಹೇವಿಯರ್ ಈಸ್ ಆಲ್ ದಟ್ ವಿ ಡೂ ನಾರ್ಮಲ್ ಅಬ್ನಾರ್ಮಲ್ ಬಿಹೇವಿಯರ್ ಅಂದಾಗ ನಾವು ವಿಭಿನ್ನವಾಗಿ ನಡ್ಕೊಂಡಾಗ ವಿಭಿನ್ನವಾಗಿ ನಮ್ಮ ಬಿಹೇವಿಯರ್ ಇದ್ದಾಗ ಅದನ್ನು ಅಬ್ನಾರ್ಮಲ್ ಬಿಹೇವಿಯರ್ ಅಂತ ಹೇಳ್ಬೋದು ನಿಮಗೆ ಅದ್ರ ಬಗ್ಗೆ ಹೆಚ್ಚಾಗಿ ನಿಮ್ಮ ಸೈಕಿಯಾಟ್ರಿಸ್ಟ್ಗಳು ಚೆನ್ನಾಗಿ ಹೇಳ್ಬೋದು ನಾನು ಒಂದೆರಡು ಉದಾಹರಣೆಗಳನ್ನ ಕೊಡಲಿಕ್ಕೆ ಇಷ್ಟಪಡ್ತೇನೆ ನಾನು ನೋಡಿದಾಗ ಈ ಒಂದೊಂದು ಹಂತದಲ್ಲಿ ಮನುಷ್ಯನಿಗೆ ಮಾನಸಿಕ ತೊಂದರೆ ಅಥವಾ ಮೆಂಟಲ್ ಇಲ್ನೆಸ್ ಆಗುವಂಥ ಸಂದರ್ಭಗಳು ಭಾಳ ಬರುತ್ತೆ ಎಸ್ಪೆಷಲಿ ವೆನ್ ಯು ಆರ್ ಎ ಸ್ಟೂಡೆಂಟ್ ಈ ಸ್ಟೂಡೆಂಟ್ ಆಗಿದ್ದಾಗ ನಿಮಗೆಲ್ಲ ಗೊತ್ತಿದೆ ಈಗ ತುಂಬ ಕಾಂಪಿಟೇಷನ್ ಇದೆ ನಿಮಗೆ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ನಿಮ್ಮ ಮನೆಯಲ್ಲಿಯೂ ಸಹ ನಿಮ್ಮ ತಂದೆ ತಾಯಿ ನಿಮಗೆ ಒತ್ತಡ ಹಾಕ್ತಿರ್ತಾರೆ ಏನಂತ ನೀವು ನಿಮ್ಮ ಕ್ಲಾಸಲ್ಲಿ ಫಸ್ಟ್ ಬರಬೇಕು ನೀವು ಹೈಯೆಸ್ಟ್ ಮಾರ್ಕ್ಸ್ ತೊಗೋಬೇಕು ಡಿಸ್ಟಿಂಕ್ಷನಲ್ಲೇ ಪಾಸ್ ಆಗಬೇಕು ನೆಕ್ಸ್ಟ್ ನೀವೇನು ಪ್ರೊಫೆಷ್ನಲ್ ಕೋರ್ಸ್ಗೆ ಸೇರ್ಕೊಳ್ಬೇಕು ಇಂಥ ಕಾಲೇಜ್ನಲ್ಲೇ ಓದಬೇಕು ಈ ರೀತಿ ಒಂದು ಒತ್ತಡ ನಿಮಗೆ ಮನೆಯಲ್ಲೂ ಇರುತ್ತೆ ನಿಮಗೂ ಇರುತ್ತೆ ಆಸೆಗಳು ನಾನು ಈ ರೀತಿಯೇ ಮಾಡಬೇಕು ಅಂತ ಹೇಳಿ ಆಮೇಲೆ ನಿಮ್ಮನ್ನು ಕೆಲವೊಂದ್ಸಲ ಕಾರ್ಯಕ್ರಮದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀನಿವಾಸ್ ನವಲೆ, ಡಿಎಚ್ಒ ಡಾಕ್ಟರ್ ರಾಜಶೇಖರ್ ಮಾಲಿ, ಡಾಕ್ಟರ್ ಎಎಸ್ ರುದ್ರವಾಡಿ, ಡಾಕ್ಟರ್ ರಾಜ್ಕುಮಾರ್ ಕುಲಕರ್ಣಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೇಂದ್ರೀಯ ವಿಶ್ವವಿದ್ಯಾಲಯವು ಆರ್ಎಸ್ಎಸ್ ಎಬಿವಿಪಿ ಸಂಘಟನೆಯ ತಾಣವಾಗಿದೆ ಎಂದು ಆರೋಪಿಸಿ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ಆಗ್ರಹಿಸಿ ಕಲಬುರಗಿ ನಗರದಿಂದ ಪಾದಯಾತ್ರೆ ನಡೆಸಲಾಯಿತು. ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ನಡೆಯುವ ಕೋಮು ಪ್ರಚೋದ ಕೃತ್ಯಗಳಿಗೆ ಕಡಿವಾಣ ಹಾಕುವಂತೆ ಆಗ್ರಹಿಸಿ ಸಂಯುಕ್ತ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ನಗರದ ಜಗತ್ ವೃತ್ತದಿಂದ ಕಡಗಂಚಿಯ ಕೇಂದ್ರೀಯ ವಿಶ್ವವಿದ್ಯಾಲಯದವರೆಗೆ ಕಾಲ್ನಡಿಗೆ ಜಾಥಾ ಆರಂಭಿಸಲಾಯಿತು. ಕೇಂದ್ರೀಯ ವಿಶ್ವವಿದ್ಯಾಲಯವು ಕೋಮುವಾದಿಗಳ ತಾಣವಾಗಿದ್ದು ಆರ್ಎಸ್ಎಸ್ ಎಬಿವಿಪಿ ಸಂಘಟನೆಗಳು ಬಲವಾಗಿ ಬೇರೂರಿವೆ. ಅಂತಹ ಸಂಘಟನೆಗಳು ವಿವಿಧ ಆವರಣದಲ್ಲಿ ಬೆಳೆಯದಂತೆ ಸರ್ಕಾರದ ಕ್ರಮ ಜರುಗಿಸಬೇಕು. ಇನ್ನು ವಿಶ್ವವಿದ್ಯಾಲಯದಲ್ಲಿ ಆಂಧ್ರಪ್ರದೇಶ, ಕೇರಳ ಹೀಗೆ ಬೇರೆ ರಾಜ್ಯಗಳ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅವಕಾಶ ನೀಡುತ್ತಿದ್ದು ಸ್ಥಳೀಯ ವಿದ್ಯಾರ್ಥಿಗಳು ಅವಕಾಶದಿಂದ ವಂಚಿತರಾಗುತ್ತಿದ್ದಾರೆ ಎಂದು ಆರೋಪಿಸಿದ ಹೋರಾಟಗಾರರು ಕಲ್ಯಾಣ ಕರ್ನಾಟಕ ಭಾಗದ ರೈತರು ಹಾಗೂ ಕೂಲಿಕಾರರ ಮಕ್ಕಳಿಗೆ ವಿಶ್ವವಿದ್ಯಾಲಯದಲ್ಲಿ ನೇಮಕಾತಿ ನೀಡುವ ಮೂಲಕ ಈ ಭಾಗದ ಅಭಿವೃದ್ಧಿಗೆ ನೆರವಾಗಬೇಕು ಎಂದು ಒತ್ತಾಯ ಮಾಡಿದರು. ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಆರ್ಎಸ್ಎಸ್ ಬೇರೆ ಬೇರೆ ವಿದ್ಯಾರ್ಥಿಗಳು ವಿದ್ಯಾರ್ಥಿ ನೆಪದಲ್ಲಿ ಇಲ್ಲಿ ಪ್ರವೇಶ ಪಡೆದು ಆರ್ಎಸ್ಎಸ್ ಆಕ್ಟಿವಿಟಿಯಿಂದ ಮುಂದುವರಿಸಿದ್ದಾರೆ. ಹಾಗಾಗಿ ಇಲ್ಲಿಯ ದಲಿತ ವಿದ್ಯಾರ್ಥಿಗಳಿಗೆ, ದಲಿತ ಮಹಿಳೆಯರಿಗೆ, ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಇಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ. ಅವರು ತಮ್ಮ ಡಿಮ್ಯಾಂಡ್ಗಳನ್ನು ಕೇಳೋ ಹಾಗಿಲ್ಲ, ಸೆಮಿನಾರ್ಗಳನ್ನು ಮಾಡೋ ಹಾಗಿಲ್ಲ, ಅಥವಾ ದಬ್ಬಾಳಿಕೆ ಬಗ್ಗೆ ಪ್ರತಿಯೊಂದು ವ್ಯಕ್ತಪಡಿಸುವುದಿಲ್ಲ. ಆದ್ದರಿಂದ ವಿದ್ಯಾರ್ಥಿಗಳೇನಾದರೂ ಅಂಬೇಡ್ಕರ್ ಭಾವಚಿತ್ರ ಇಟ್ಕೊಂಡು ದಂಡ ಸತ್ಯಾಗ್ರಹ ಮಾಡಿದರೆ ಎರಡೇ ದಿವಸದಲ್ಲಿ ಅವ್ರ ಮೇಲೆ FIR ಆಗುತ್ತೆ, ಆಡಳಿತ ಮಂದಿರಗಳಿಂದ ವಿಚಾರಣೆ ಆಗುತ್ತೆ. ಇದನ್ನು ನಾವು ಸಹಿಸೋದಿಲ್ಲ. ಕೇಂದ್ರೀಯ ವಿಶ್ವವಿದ್ಯಾಲಯವನ್ನ ನಾವು ಆರ್ಎಸ್ಎಸ್ ಆಗಿ ಮಾಡುವುದಕ್ಕೆ ಬಿಡುವುದಿಲ್ಲ, ಬಿಡುವುದಿಲ್ಲ. ಕೇಂದ್ರೀಯ ವಿಶ್ವವಿದ್ಯಾಲಯ ಆರ್ಎಸ್ಎಸ್ ಸೆಂಟರ್ ಅಲ್ವೇ ಅಲ್ಲ, ಅಲ್ವೇ ಅಲ್ಲ. ಇಷ್ಟೆಲ್ಲ ಆದರೂ NEP ವ್ಯವಸ್ಥೆಯನ್ನ ಭಾಜಪ ಸರ್ಕಾರ ಕರ್ನಾಟಕದ ಮೂಲಕ ವ್ಯವಸ್ಥೆಯನ್ನ ಎಜುಕೇಶನ್ ಸಿಸ್ಟಮ್ನ ತರುವುದಕ್ಕೆ ಪ್ರಯತ್ನ ಮಾಡ್ತಿದೆ. ಇದು ಜನವಿರೋಧಿ ಶಿಕ್ಷಣವಾಗಿರುವುದರಿಂದ ನಮಗೆ NEP ಶಿಕ್ಷಣ ಬೇಡವೇ ಬೇಡ, ಬೇಡವೇ ಬೇಡ. ಗುಲ್ಬರ್ಗಾದಿಂದ ಭಾರತೀಯ ಮಹಿಳಾ ಒಕ್ಕೂಟ ಮತ್ತು ಕಿಸಾನ್ ಸಭಾದ ವತಿಯಿಂದ
ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ನಡೀತಕ್ಕಂತಹ ಕೋಮು ಗಲಭೆಯನ್ನ ತಡೆ ಹಿಡಿಯಲು ಅಲ್ಲಿನ ಹೋರಾಟವನ್ನ ಯಶಸ್ವಿ ಮಾಡಲು ನಾವೆಲ್ಲರೂ ಕಲಬುರಗಿ ನಗರದಿಂದ ಕೇಂದ್ರೀಯ ವಿಶ್ವವಿದ್ಯಾಲಯದ ಕಡೆಗೆ ಪಾದಯಾತ್ರೆಯನ್ನ ತಗೊಂಡು ಹೋಗ್ತಿದ್ದೀವಿ. ಬಂಧುಗಳೇ, ಅಲ್ಲಿ ನಡೀತಕ್ಕಂತ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ನಡೀತಕ್ಕಂತ ಕೋಮುವಾದ ನಡೆಸಲು ನಾವು ಬಿಡುವುದಿಲ್ಲ. ಮತ್ತು ಅಲ್ಲಿನ ವಿಸಿ ಆಗಿದ್ದು ವಿಸಿ ಅವರು RSSನ ಪೂಂಡಗಳಿಗೆ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತವರನ್ನ ವಿರೋಧಿಸಿ ನಾವು ಇವತ್ತು ಭಾರತೀಯ ಮಹಿಳಾ ಒಕ್ಕೂಟದ ಕಡೆಯಿಂದ ಹೋರಾಟವನ್ನ ಮಾಡ್ತಾ ಇದ್ದೀವಿ, ಪಾದಯಾತ್ರೆಯನ್ನ ಹೊರಟಿದ್ದೇವೆ. ಜಗತ್ಸರ್ಕಾರದಿಂದ ಕೇಂದ್ರೀಯ ವಿಶ್ವವಿದ್ಯಾಲಯಗಳಿಗೆ ಪಾದಯಾತ್ರೆ ನಡೀತಾ ಇದೆ. ಈ ಪಾದಯಾತ್ರೆ ಒಂದು ಐತಿಹಾಸಿಕವಾದಂತಹ ಒಂದು ಪಾದಯಾತ್ರೆ ಇದೆ. ಇದರಿಂದಾಗಿ ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಕರ್ನಾಟಕದ ಅಭ್ಯರ್ಥಿಗಳನ್ನು ಕೂಡ ಎಂಪ್ಲಾಸಿಯಲ್ಲಿ ಅವರಿಗೆ ಆದ್ಯತೆ ನೀಡಬೇಕು. ಕೇವಲ ಆಂಧ್ರದವರಿಗೆ ತೆಲಂಗಾಣದವರಿಗೆ ಇಲ್ಲಿ ನೇಮಕಾತಿ ಮಾಡ್ತಾ ಇದ್ದಾರೆ. ಇದರಲ್ಲಿ ನಡೀತಕ್ಕಂಥ ನ್ಯೂನತೆಗಳನ್ನು ಸರಿಪಡಿಸಬೇಕು. ಈ ವಿಶ್ವವಿದ್ಯಾಲಯ ಕೇಂದ್ರೀಯ ವಿಶ್ವವಿದ್ಯಾಲಯ ಒಂದು ಭಾಳ ಒಂದು ಉನ್ನತವಾದ ವಿಶ್ವವಿದ್ಯಾಲಯ ಆಗಲಿ ಅಂತೇಳಿ ಗುಲ್ಬರ್ಗಾದಾದ್ಯಂತ ಹೋರಾಟ ಮಾಡಿ ಈ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದ್ದಕ್ಕೆ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಇಡೀ RSS ಅನ್ನ ಲಾಟ್ರಿ ತೀರಿಸ್ತಕ್ಕಂಥದ್ದು, ಕಾರ್ಯಕ್ರಮ ನಡೆಸ್ತಕ್ಕಂಥದ್ದು, ಒಂದ್ ವೇಳೆ ಅಲ್ಲಿನ ವಿದ್ಯಾರ್ಥಿಗಳನ್ನ ಭಾಗವಹಿಸಲಿಲ್ಲ ಅಂದ್ರೆ ಆ ವಿದ್ಯಾರ್ಥಿಗಳಿಗೆ ಒಂದು ಬೆದರಿಕೆ ಆಗ್ತಕ್ಕಂಥದ್ದು, ಬಾಹ್ಯದಿಂದ ಬೆದರಿಕೆ ಒಡ್ಡೋದ್ರ ಮೂಲಕ ಅವ್ರ ಮನಸ್ಥಿತಿಯನ್ನ ಹಾಳು ಮಾಡೋದ್ರ ಮೂಲಕ RSS ಅಡ್ಡ ಆಗಿ ಬೆಳೆಸ್ತಕ್ಕಂಥ ನೀತಿ ಏನಿದೆ, RSS ಅಡ್ಡನ್ನ ಖಂಡಿತವಾಗಿ SKM ಮತ್ತು ಸೈನ್ಸ್ ಕಿಸಾನ್ ಮೋರ್ಚಾ ಸೈನ್ಸ್ ಹೋರಾಟ ಕರ್ನಾಟಕ ಖಂಡಿತ ಖಂಡಿಸ್ತಾ ಇದ್ದೀವಿ. ಖಂಡಿಸಿ ಪಾದಯಾತ್ರೆಯನ್ನು ನಡೀತಾ ಇದ್ದೀವಿ. ಅಲ್ಲಿನ ಶಿಕ್ಷಕರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ದಾಳಿ ಮಾಡ್ತಕ್ಕಂಥದ್ದು, ಅವರ ಭವಿಷ್ಯ ಹಾಳು ಮಾಡ್ತಕ್ಕಂಥದ್ದು. ಈಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಹಿಂದೂ ಮಹಾಗಣಪತಿ ಶೋಭಾಯಾತ್ರೆಗೆ ಮೇಯರ್ ದರ್ಗಿ ಚಾಲನೆ. ಪ್ರೊಫೆಸರ್ ಶಂಕರ್ಲಿಂಗ್ ಹೆಂಬಾಡಿಯವರ ಕೃತಿಗಳು ಇಂದಿಗೂ ಜೀವಂತವಾಗಿವೆ, ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅಭಿಪ್ರಾಯ. ಸಮರ್ಪಕ ಉದ್ಯೋಗ ಖಾತ್ರಿ ಜಾರಿಗೆ ಆಗ್ರಹಿಸಿ ಡಿಸಿ ಕಚೇರಿ ಎದುರು ಪ್ರೊಟೆಸ್ಟ್. ಫಸ್ಟ್ ಟೈಮ್ ಇನ್ ಕಲಬುರಗಿ ಅಂಡರ್ ಟನಲ್ ಅಕ್ವೇರಿಯಂ ರಾಷ್ಟ್ರೀಯ ಗ್ರಾಹಕರ ಮೇಳ, ನ್ಯಾಷನಲ್ ಕನ್ಸ್ಯೂಮರ್ ಫೇರ್, ಮೆನಿ ಜಾಯ್ ರೈಡ್ಸ್, ಅಕ್ವಾ ಟನಲ್ ಶೋ ಸೆಪ್ಟೆಂಬರ್ ಅಂಡ್ ಅಕ್ಟೋಬರ್ 2023. ಡೈಲಿ ಎಟ್ 4 PM ಟು 9:30 PM. ಅಡ್ರೆಸ್: ಶರಣ ಬಸವೇಶ್ವರ ಜಾತ್ರಾ ಮೈದಾನ, ಅಪೋಸಿಟ್ ಅಪ್ಪ ಟೆಂಪಲ್, ಬ್ರಹ್ಮಪುರ್, ಕಲಬುರಗಿ. ಸೆಲ್ ನಂಬರ್ 8918724171. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಡಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? SSLC PUC ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸಿದ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, VFX, ಗೇಮಿಂಗ್,
ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕ್ಅಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿಗಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂದಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 9880672522 9620343438. ಸ್ವಾಗತ. ಕಲಬುರಗಿ ಐತಿಹಾಸಿಕ ಕೋಟೆ ಎದುರಿಗೆ ಪ್ರತಿಷ್ಠಾಪನೆ ಮಾಡಲಾದ ಹಿಂದೂ ಮಹಾಗಣಪತಿ ವಿಸರ್ಜನೆ ಅದ್ದೂರಿಯಾಗಿ ಜರುಗಿತು. ಕೋಟೆಯಿಂದ ಆರಂಭವಾದ ಶೋಭಾಯಾತ್ರೆ ಮೆರವಣಿಗೆಗೆ ಮಹಾನಗರ ಪಾಲಿಕೆ ಮೇಯರ್ ವಿಶಾಲ್ ದರ್ಗಿ ಚಾಲನೆ ನೀಡಿದರು. ಕಲಬುರಗಿ ನಗರದ ಕೋಟೆ ಎದುರಿಗೆ ಪ್ರತಿಷ್ಠಾಪನೆ ಮಾಡಲಾಗಿದ್ದ 21 ದಿನದ ಮಹಾಗಣೇಶ ಉತ್ಸವ ಶೋಭಾಯಾತ್ರೆಯು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಕೋಟೆಯಿಂದ ಆರಂಭವಾದ ಮೆರವಣಿಗೆಗೆ ಕಲಬುರಗಿ ಮಹಾನಗರ ಪಾಲಿಕೆ ಮೇಯರ್ ವಿಶಾಲ್ ದರ್ಗಿ ಚಾಲನೆ ನೀಡಿದರು. ಬಳಿಕ ಮಹಾನಗರ ಪಾಲಿಕೆ ಸದಸ್ಯರ ವತಿಯಿಂದ ಶೋಭಾಯಾತ್ರೆಯಲ್ಲಿ ಭಾಗಿಯಾದ ಗಣೇಶ್ ಭಕ್ತರಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು. ಮೆರವಣಿಗೆಯು ಕೋಟೆಯಿಂದ ಆರಂಭವಾಗಿ ಶರಣ ಬಸವೇಶ್ವರ ಕೆರೆ ತಲುಪಿ ಕೆರೆಯಲ್ಲಿ ವಿಸರ್ಜನೆ ಮಾಡಲಾಯಿತು. ಮೆರವಣಿಗೆಯಲ್ಲಿ ಮೇಯರ್ ದರ್ಗಿ ಅವರು ಅಭಿಮಾನಿಗಳೊಂದಿಗೆ ಸಖತ್ ಸ್ಟೆಪ್ ಹಾಕುವ ಮೂಲಕ ಗಮನ ಸೆಳೆದರು. Come on, 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 come on
बोलो भारत माता की गणपति बप्पा गणपति बप्पा इवत्तु इप्पत्तोंदु ने दिवस गणपति विसर्जने अति अद्दूर्यवागि आचरिसुत्तिद्देवे ना गुलबर्गदल्लि इवत्तु नम्म ಶಾಸಕ ಮಾಜಿ ಶಾಸಕರು ಹಾಗೂ ನಮ್ಮ ಚಂದು ಪಾಟೀಲ್ ಸರ್ ಅವರು ದತ್ತುಗೌಡರು ಹಾಗೂ ನಮ್ಮ ಡೆಪ್ಟಿ ಮೇಯರ್ ಹಾಗೂ ಮೇಯರ್ ಎಲ್ಲ ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರು ಹಾಗೂ ಗುಲ್ಬರ್ಗ ಎಲ್ಲ ಜನತೆ ಇವತ್ತು ನಮ್ಮಲ್ಲಿ ಭಾಗವಹಿಸಿ ಕೈ ಏನು ಜೋಡಿಸ್ತೇನೆ ಇವತ್ತೇನು ಹಿಂದುತ್ವದೇನು ಮಹಾಗಣಪತಿ ವಿಸರ್ಜನೆಯಲ್ಲಿ ಎಲ್ಲರೂ ಇದ್ದಾರೆ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ಈ ಸಂದರ್ಭದಲ್ಲಿ. ಇದೇ ರೀತಿ ಪ್ರತಿ ವರ್ಷವೂ ಈ ವರ್ಷ ಎರಡನೇ ವರ್ಷ ಮುಂದಿನ ವರ್ಷ ಇದಕ್ಕಿಂತ ಅದ್ದೂರ್ಯವಾಗಿ ನಾವು ಆಚರಿಸೋ ಈ ಗಣಪತಿ ಇದು ವಿಸರ್ಜನೆ ಗಣಪತಿ ಅಂತ ಹೇಳ್ಕೆ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತು ಹಿಂದೂ ಜಾಗರಣ ವೇದಿಕೆಯ ಹಿಂದೂ ಮಹಾಗಣಪತಿ 21ನೇ ದಿನದ ವಿಸರ್ಜನೆ ನಡೀತಾ ಇದೆ. ಈ ಒಂದು ವಿಸರ್ಜನೆಗೆ ನಮ್ಮ ನಾಯಕರಾದ ಸನ್ಮಾನ್ಯ ಚಂದು ಪಾಟೀಲವರು, ಮಾಜಿ ಶಾಸಕರ ದತ್ತಾತ್ರೇಯ ಪಾಟೀಲವರು ಮತ್ತು ಶಿವರಾಜ್ ಅದ್ದಾಡಿಯವರು ಮತ್ತು ಮಹಾನಗರ ಪಾಲಿಕೆಯ ಮೇಯರು ಮತ್ತು ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರು ಸೇರಿ ಅತಿ ವಿಜೃಂಭಣೆಯಿಂದ ಇದು ಎರಡನೇ ವರ್ಷ ಏನು ವಿಸರ್ಜನೆ ಕಾರ್ಯಕ್ರಮ ಇದೆ. ಗುಲ್ಬರ್ಗ ಮತ್ತು ಎಲ್ಲ ತಾಲೂಕಿನಿಂದ ಗಣೇಶ ಎಲ್ಲ ಶಿವಸೇನೆ ಮತ್ತು ಎಲ್ಲ ನಮ್ಮ ಗಣೇಶ್ ಮಿತ್ರ ಮಂಡಳಿಯ ಎಲ್ಲ ಅಧ್ಯಕ್ಷರು ಕಾರ್ಯದರ್ಶಿಗಳು ಅತ್ಯಂತ ಸಂತೋಷವಾಗಿ ಒಂದು ಐತಿಹಾಸಿಕ ವಿಸರ್ಜನೆ ಕಾರ್ಯಕ್ರಮ ನಡೆಯುತ್ತಿದೆ. ಎಲ್ಲರಿಗೂ ಶಾಂತಿಯುತ ಮತ್ತು ಸಂಯಮದಿಂದ ವಿಸರ್ಜನೆ ಕಾರ್ಯಕ್ರಮ ಮಾಡೋಣ ಅಂತ ಗುಲ್ಮ ಜನತೆಗೆ ಮನವಿ ಮಾಡ್ತೇನೆ. ಮಹಾನಗರ ಪಾಲಿಕೆ ಉಪಮೇಯರ್ ಶಿವಾನಂದ್ ಪಿಸ್ತಿ, ಪಾಲಿಕೆ ಸದಸ್ಯರಾದ ಅಪ್ಪು ಕಣಕಿ, ರಾಘವೇಂದ್ರ ಬಂಟಿ, ವಿಜಯಕುಮಾರ್ ಬಂಗಾರಿ, ಅಂಬರೀಶ್ ಮಠಪತಿ, ಮಲ್ಲು ಉದ್ನೂರ್, ಈರಣ್ಣ ಹೊನ್ನಳ್ಳಿ ಸೇರಿದಂತೆ ದರ್ಗೆ ಅಭಿಮಾನಿಗಳು ಹಾಗೂ ಹಿಂದೂ ಕಾರ್ಯಕರ್ತರು ಭಾಗಿಯಾಗಿದ್ದರು. ಖ್ಯಾತ ಶಿಕ್ಷಣ ಪ್ರೇಮಿ ಪ್ರೊಫೆಸರ್ ಶಂಕರ್ಲಿಂಗ ಹೆಂಬಾಡಿಯವರು ನಮ್ಮನ್ನ ಅಗಲಿದ್ರು ಕೂಡ ಅವರು ರಚಿಸಿದಂತಹ ಕೃತಿಗಳು ಇಂದಿಗೂ ಅವರನ್ನ ಜೀವಂತವಾಗಿಸಿವೆ ಎಂದು ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಅಭಿಪ್ರಾಯಪಟ್ಟರು. ಕಲಬುರಗಿ ನಗರದ ರಾಜಾಪುರ ಬಡಾವಣೆಯಲ್ಲಿನ ಮಲ್ಲಿಕಾರ್ಜುನ್ ದೇವಸ್ಥಾನದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಕಲಾ ಸಂಘದ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿದ್ದ ಖ್ಯಾತ ಶಿಕ್ಷಣ ಪ್ರೇಮಿ ಪ್ರೊಫೆಸರ್ ಶಂಕರ್ಲಿಂಗ ಹೆಂಬಾಡಿಯವರ ಪ್ರಥಮ ವರ್ಷದ ಪುಣ್ಯ ಸ್ಮರಣೋತ್ಸವ ನಿಮಿತ್ತ ಏರ್ಪಡಿಸಲಾಗಿದ್ದ ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ, ಪ್ರಶಸ್ತಿ ಪ್ರದಾನ, ವಿಶೇಷ ಉಪನ್ಯಾಸ, ಕವಿಗೋಷ್ಠಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಬಳಿಕ ಮಾತನಾಡಿದ ಅವರು, ಪ್ರೊಫೆಸರ್ ಶಂಕರ್ಲಿಂಗ ಹೆಂಬಾಡಿಯವರು ನಮ್ಮನ್ನು ಅಗಲಿದ್ರೂ ಸಹ ಅವರು ರಚಿಸಿದಂತಹ 90ಕ್ಕೂ ಅಧಿಕ ಕೃತಿಗಳು ಅವರನ್ನು ಇಂದಿಗೂ ನಮ್ಮೊಂದಿಗೆ ಜೀವಂತವಾಗಿಸಿವೆ. ಅವರು ತೋರಿಸಿಕೊಟ್ಟ ಮಾರ್ಗ, ಶಿಕ್ಷಣದ ನೀತಿ ಅವೆಲ್ಲವೂ ಕೂಡ ಅಜರಾಮರವಾಗಿವೆ ಎಂದು ಹೇಳಿದರು. ವಿಶೇಷವಾಗಿರ್ತಕ್ಕಂಥದ್ದು ಮನುಷ್ಯ ಹುಟ್ಟು ಮತ್ತು ಸಾವು ಮಧ್ಯದಲ್ಲಿ ಕೆಲವೊಂದು ವಿಷಯಗಳು ಬರ್ತವೆ, ಅದನ್ನೇ ನಾವು ಬಿಟ್ಟು ಹೋಗಿರ್ತೀವಿ. ಕೆಲವೊಂದು ನೆನಪಿಗೆ ಬರ್ತಕ್ಕಂಥದ್ದು ಕೆಲವು ನೆನಪಿನೇ ಇಲ್ಲ, ಹುಟ್ಟ ಬಂದ ಹೋದ ಅಷ್ಟೇ. ಆದರೆ ಶಂಕರ್ಲಿಂಗ್ ಅವರು ಆಗಿಲ್ಲ, ಅವ್ರು ಹೋದ್ರೂ ಕೂಡ ಅವರು ಬರೆದಿರ್ತಕ್ಕಂಥ ಕೃತಿಗಳು ಶೈಕ್ಷಣಿಕ ವಿಚಾರದ ಬಗ್ಗೆ, ಶಿಕ್ಷಣದ ಬಗ್ಗೆ ಒತ್ತು ಕೊಟ್ಟು ಸಮಾಜಕ್ಕೆ ಒಂದು ಮಾರ್ಗದರ್ಶನ ಮಾಡತಕ್ಕಂಥ ರೀತಿಯಲ್ಲಿ ಸುಮಾರು 90 ಪುಸ್ತಕಗಳು ಇವತ್ತು ಜೀವಂತ ಇವೆ. ಅವರು ನಮ್ಮನ್ನು ಅಗಲಿ ಹೋಗಿರ್ಬೋದು, ಅವರು ಬರೆದಿರ್ತಕ್ಕಂಥ ವಿಷಯಗಳು, ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ತೋರಿಸಿಕೊಟ್ಟಿರ್ತಕ್ಕಂಥ ಶಿಕ್ಷಣದ ನೀತಿ ಪದ್ಧತಿ ಅವೆಲ್ಲವೂ ಕೂಡ ಜೀವಂತವಾಗಿವೆ, ಅಜರಾಮರವಾಗಿರ್ತವೆ. ಮನುಷ್ಯ ಹೋದ್ರೂ ಕೂಡ ಅವನು ಏನು ವಿಚಾರಗಳು ಬರೀಬೇಕಂದ್ರೆ ಸುಮ್ಮನೆ ಬರೋದಿಲ್ಲ, ಅವನಲ್ಲಿರ್ತಕ್ಕಂಥ ಶಿಕ್ಷಣದ ಬಗ್ಗೆ ನೀತಿ ವಿಚಾರ ಅವೆಲ್ಲವನ್ನ ಇದ್ರೆ ಮಾತ್ರ ಬರಲಿಕ್ಕೆ ಸಾಧ್ಯ. ಸುಮಾರು 90 ಕೃತಿಗಳನ್ನ ರಚನೆ ಮಾಡಿರ್ತಕ್ಕಂಥ ಅದು ಈ ನಮ್ಮ ಕಲಬುರಗಿ ಜಿಲ್ಲೆಯ ರಾಜಾಪುರ ಪುಣ್ಯಕ್ಷೇತ್ರದಲ್ಲಿ ಹುಟ್ಟಿ ಸಾಮಾನ್ಯ ಬದುಕಿನೊಳಗೆ ಬಂದು ಇವತ್ತು ಇಂಥ ಒಂದು ದೊಡ್ಡ ಶ್ರೀಮಂತಿಕೆ, ಅಗರ್ಭ ಶ್ರೀಮಂತಿಕೆ ಮುಂದೆ ಹಣ ಇರಬಹುದು, ಆದರೆ ವಿಚಾರದ ಭಂಡಾರ 90 ಪುಸ್ತಕಗಳನ್ನು ಬರೀತಕ್ಕಂಥ ಹೃದಯ ಶ್ರೀಮಂತಿಕೆ ಬುದ್ಧಿ ಆ ಮಟ್ಟ ಯಾವ ಮಟ್ಟಕ್ಕೆ ಅವನಲ್ಲಿ ಶ್ರೀಮಂತಿಕೆ ಇದೆ. ಸಮಾಜದಲ್ಲಿ ಭಾಗವಹಿಸಿದ ಎನ್ವಿ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ವಿಜಯಕುಮಾರ್ ಗೋತಿಗಿ ಅವರು ಪ್ರೊಫೆಸರ್ ಶಂಕರ್ಲಿಂಗ ಹೆಂಬಾಡಿಯವರ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. ಎಲ್ಲರ ಮನಸ್ಸನ್ನು ಬಲ್ಲವರು ಈ ಶಂಕರ್ಲಿಂಗ, ಒಂದು ವ್ಯಕ್ತಿ ಅಲ್ಲ ಒಂದು ಧೀಮಂತ ಶಕ್ತಿ ಅಂತ ಹೇಳಿದೆ. ಆ ಶಕ್ತಿ ಯಾವ ರೀತಿ ಪರಿವರ್ತನೆಗೊಳ್ಳುತ್ತಾ ಹೋಯ್ತು, ಮೊದಲು ಪರಿಚಯ ಇದ್ದಿದ್ದಿಲ್ಲ, ಒಂದೇ ದಿನದಲ್ಲಿ ಪರಿಚಯ ಆಯ್ತು. ನೋಡಿ, ಮನಸ್ಸು ಬಿಚ್ಚಿ ಮಾತಾಡ್ತೀನಿ, ತಪ್ಪು ತಿಳ್ಕೋಬಾರ್ದು. ಬಜಿ ತಿನ್ನುವ ಮೂಲಕ ನಮ್ಮಿಬ್ಬರು ಮೊದಲ ಪರಿಚಯ. ತಿಂತ ತಿಂತ ಮಾತಾಡ, ನಾನು ನಿಮ್ಮ ಕಾಲೇಜಿಗೆ ಬಂದಿದ್ದೀನಿ ಸರ್, ಒಬ್ರಿಗೋರು ಮಾತಾಡಕ್ಕೋದ್ ವಿಷಯಗಳು ಹಂಚಿಕೊಂಡಿಗತ್ರು. ನನ್ನ ಬಲ್ಲಿರುವಂತ ಕೆಲವೊಂದು ಶೈಕ್ಷಣಿಕ ವಿಚಾರಗಳಾಗಿರ್ಲಿ, ಅವ್ರ ಬಲ್ಲಿರುವಂತ ಕೆಲವು ಶಿಕ್ಷಣದ ವಿಚಾರ ಅಲ್ಲಿ ಸಾಮ್ಯತೆ ಇತ್ತು. ನಾನು ಕಲಾವಿದ, ನಾಟಕ ಸಿನಿಮಾ ರಂಗಭೂಮಿ ಅದರಲ್ಲಿ ಪರಿಣಿತ ಪಡೆದವನು. ಆಗಾಗಲೇ ಒಂದು 8 ಸಿನಿಮಾ ಮಾಡಿದ್ದೀನಿ, ಒಂದು 7 ಧಾರಾವಾಹಿಗಳಾಗಿವೆ, ಒಂದು 20-30 ಪುಸ್ತಕ ನಾನು ಬರ್ದೀನಿ. ನನಗೆ ಬರ್ಲಿಕ್ಕೆ ಸ್ಫೂರ್ತಿ ಅಂದ್ರೆ ಶಂಕರ್ಲಿಂಗ ಹೆಂಬಾಡಿ.
ಸರ್ ನಿಮ್ಮಲ್ಲಿ ಸಾಕಷ್ಟು ಜ್ಞಾನ ಅದ, ನೀವು ಬರ್ಲಿಕ್ಕೆ ಆಗ್ತಾ ಇರಾಗಲ್ಲ. ನಾ ಇದ್ದೀನಲ್ಲ ಸರ್, ಏನ ಕರೆಕ್ಷನ್ ಮಾಡಿಕೊಡ್ತೀನಿ. ಮೊದಲು ನಾವು ಸಿದ್ಧಲಿಂಗೇಶ್ವರ ಪ್ರಕಾಶ್ ಅಂತ ಅವ್ರಿಗೆ ಭೇಟಿ ಆಗಮ್ಮ. ನಾ ಬೇಡ ಸರ್, ಬೇರೆ ಪಾಠ ಹೇಳ್ತೀನಿ ಬರ್ತೀನಿ, ನಾ ಬುಕ್ ಬೇಡ ಅಂತ ನಾ ಹೇಳ್ತಿದ್ದೆ. ಶಂಕರ್ಲಿಂಗ್ ಸರ್ ಅಂದ್ರು ಬೇರೆ ಬುಕ್ ಬರೆದು ಮನೆಗೆ ಇಟ್ಟುಕೊಂಡ್ರೆ ಯಾರು ಓದಂಗಿಲ್ಲ. ಜೋಳಿಗೆ ಅನ್ನೋದು ಬೇರೆ ಊಟಕ್ಕೆ ಹಾಕಿದ್ರೆ ಯಾರು ತಂದು ಹಿಟ್ಟ. ಕಾರ್ಯಕ್ರಮದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಮಾಡಲಾಯಿತು ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ವಿದ್ಯಾಶಂಕರ್ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇನ್ನು ಸಮಾರಂಭದಲ್ಲಿ ಆಚರಣೆ ಮಾಡಲಾಗಿದ್ದ ಶೈಕ್ಷಣಿಕ ಕವಿಗೋಷ್ಠಿಯಲ್ಲಿ ಹಲವು ಯುವ ಕವಿಗಳು ಭಾಗವಹಿಸಿ ಕವಿತೆ ವಾಚನವನ್ನು ಮಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಸಿಂಡಿಕೇಟ್ ಸದಸ್ಯರಾದ ಡಾಕ್ಟರ್ ಸುನೀಲ್ ಕುಮಾರ್ ವಂಟಿ ವಹಿಸಿಕೊಂಡಿದ್ದರು. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಬಾಬಣ್ಣ ಹೂವಿನಬಾಯಿ, ಕಸಾಪ ಅಧ್ಯಕ್ಷ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ, ನೀಲಕಂಠ ಕಣ್ಣಿ, ಎಂಬಿ ನಿಂಗಪ್ಪ, ಎಚ್ಬಿ ಪಾಟೀಲ್, ಹನುಮಂತರಾವ್ ಅಟೂರ್, ರಮೇಶ್ ಯಾಳ್ಗಿ, ಎಸ್ವಿ ಹರಿಕೃಷ್ಣ, ಯಲ್ಲಾಲಿಂಗ್ ದಂಡಿನ್, ಸುಧಾರಾಣಿ ಸಜ್ಜನ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಉದ್ಯೋಗ ಖಾತ್ರಿ ಕಾರ್ಮಿಕರಿಗೆ ಸಮರ್ಪಕ ವೇತನ ಹಾಗೂ ಕೂಲಿ ನೀಡುವಂತೆ ಆಗ್ರಹಿಸಿ ಕಲಬುರಗಿಯಲ್ಲಿ ಕಾರ್ಮಿಕರು ಪ್ರತಿಭಟನೆ. ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ನೇತೃತ್ವದಲ್ಲಿ ನಗರದ ಡಿಸಿ ಕಚೇರಿಯ ಎದುರು ಪ್ರತಿಭಟನೆ ನಡೆಸಿದ ಕಾರ್ಮಿಕರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಹೋರಾಟಗಾರ ಭೀಮಶೆಟ್ಟಿ ಎಂಪಳ್ಳಿ ಅವರು, ಉದ್ಯೋಗ ಖಾತ್ರಿ ಯೋಜನೆಯಡಿ ಸಮರ್ಪಕವಾಗಿ ಜಾತಿ ಮಾಡಿದ ಸರ್ಕಾರದ ಕೂಲಿ ಕಾರ್ಮಿಕರ ಬದುಕಿನ ಜೊತೆಗೆ ಚಲ್ಲಾಟವಾಡುತ್ತಿದೆ. ರಾಜ್ಯದ ಅತಿವೃಷ್ಟಿ ಅನಾವೃಷ್ಟಿಯಿಂದ ಜನ ಕಂಗಾಲಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸರ್ಕಾರದ ಉದ್ಯೋಗ ಖಾತ್ರಿ ಸಮರ್ಪಕ ಜಾರಿ ಮಾಡಲು ಮೀನಾಮೇಷ ಎಣಿಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಅವರು, ಕೂಡಲೇ ಉದ್ಯೋಗ ಖಾತ್ರಿ ಕಾರ್ಮಿಕರಿಗೆ 200 ದಿನ ಕೂಲಿ ಹಾಗೂ 600 ರೂಪಾಯಿ ವೇತನ ನೀಡುವಂತೆ ಒತ್ತಾಯಿಸಿದರು. ಅಲ್ಲಿ ಅರ್ಜಿ ಕೊಡ್ಲಕ್ಕೆ ಹೋದ್ರೆ ಅಲ್ಲಿ ಯಾರು ಪಂಚಾಯತ್ದಾಗ ಯಾರು ಇರಲಿಕ್ಕೆ ತಯಾರಿ. ಹಿಂಗಾಗಿ ಇವತ್ತು ಗುಲ್ಬರ್ಗ ಜಿಲ್ಲಾ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಪೂರ್ತಿಯಾಗಿ ಬರಗಾಲ ಬವಣೆ ಆಗ್ಯದ. ಕೂಡಲೇ ಈ ಒಂದು ಕೂಲಿ ಕಾರ್ 200 ದಿನ ಕೆಲಸ ಕೊಡಬೇಕು, 600 ರೂಪಾಯಿ ಕೂಲಿ ಕೊಡಬೇಕಂತ ಹೇಳ್ತಾ ಇದ್ದೆವು. ಯಾಕಂದ್ರೆ ಸರ್ಕಾರ ಈಗಾಗಲೇ ಕೊಡ್ತಕ್ಕಂಥ ಕೂಲಿ ಎದಕ್ಕೂ ಸಾಲಲ್ಲ. ಹಿಂಗಾಗಿ 600 ರೂಪಾಯಿ ಕೂಲಿ 200 ದಿನ ಕೊಡ್ರಿ. ಸರ್ಕಾರ ಈಗ 150 ದಿನ ಕೊಡ್ತೀವಂತ ಹೇಳಿ ಘೋಷಣೆ ಮಾಡ್ಯಾರ. 150 ದಿನವೂ ಏನೂ ಆಗಲ್ಲ, 15-20 ದಿವಸದಾಗ ಮುಗಿದು ಹೋಗ್ತದೆ. ಅದಕ್ಕಾಗಿ ಈ ಉದ್ಯೋಗ ಖಾತ್ರಿಯಲ್ಲಿ 200 ದಿನ ಕೆಲಸ, 600 ರೂಪಾಯಿ ಕೂಲಿ ಕೊಡಬೇಕು, ಮತ್ತು ಬಾಕಿ ಇದ್ದ ವೇತನ ಕೂಡ ಅಲ್ಲಿ ಅಲ್ಲಿ ಬಾಕಿ ವೇತನ ಇದೆ. NMR ತೆಗಿತಾರೆ, ಅವ್ರು ಜೀರೋ ಮಾಡ್ತಾರೆ, ಕೆಲಸ ಆಗ್ತದೆ ಆದ್ಮೇಲೆ ಜೀರೋ ಮಾಡಿ ಇವತ್ತು ನಮ್ಗೆ ಕೂಲಿಕಾರರಿಗೆ ಇವತ್ತು ಅವರು ಬಾಕಿ ವೇತನ ಕೊಡ್ತಾ ಇಲ್ಲ. ಅದು ಕೂಡಲೇ ಸರ್ಕಾರ ಕೊಡಬೇಕಂತ ಇವತ್ತಿನ ಒಂದು ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೆವು. ನನ್ನ ಹೆಸರು ಭೀಮಶೆಟ್ಟಿ ಎಂಪಳ್ಳಿ ಅಂತೇಳಿ, ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದ ಜಿಲ್ಲಾ ಅಧ್ಯಕ್ಷ. ಕಲಬುರಗಿಯಲ್ಲಿ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 34 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಗರದ ಶ್ರೀ ಸಾಯಿ ಪ್ರಸಾದ್ ಕಾಲೇಜಿನಲ್ಲಿ ಸಾಹಿತಿ ಪ್ರೊಫೆಸರ್ ವಸಂತಕೃಷ್ಣಿ ಜನ್ಮದಿನಾಚರಣೆ. ಹಾಸ್ಟೆಲ್ ನೌಕರರ ಸಮಸ್ಯೆ ಬಗೆಹರಿಸಲು ಆಗ್ರಹಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆ. ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯ ತುಂಬಾ ಮುಖ್ಯ, ನ್ಯಾಯಾಧೀಶೆ ನಾಗಶ್ರೀ ಹೇಳಿಕೆ. ಸಿಯುಕೆ ವಿರುದ್ಧ ನಗರದಲ್ಲಿ ಬೃಹತ್ ಪಾದಯಾತ್ರೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಫಸ್ಟ್ ಟೈಮ್ ಇನ್ ಕಲಬುರಗಿ ಅಂಡರ್ ಟನಲ್ ಅಕ್ವೇರಿಯಂ, ರಾಷ್ಟ್ರೀಯ ಗ್ರಾಹಕರ ಮೇಳ, ನ್ಯಾಷನಲ್ ಕನ್ಸ್ಯೂಮರ್ ಫೇರ್, ಮೆನಿ ಜಾಯ್ ರೈಡ್ಸ್, ಅಕ್ವಾ ಟನಲ್ ಶೋ, ಸೆಪ್ಟೆಂಬರ್ ಅಂಡ್ ಅಕ್ಟೋಬರ್ 2023, ಡೈಲಿ ಎಟ್ 4 PM ಟು 9:30 PM. ಅಡ್ರೆಸ್: ಶರಣ ಬಸವೇಶ್ವರ ಜಾತ್ರಾ ಮೈದಾನ, ಅಪೋಸಿಟ್ ಅಪ್ಪ ಟೆಂಪಲ್, ಬ್ರಹ್ಮಪುರ, ಕಲಬುರಗಿ. ಸೆಲ್ ನಂಬರ್ 8918724171. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್.
ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸುವ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, ವಿಎಫ್ಎಕ್ಸ್, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕ್ಅಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಲ್ಲಿಯೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂಧಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 9880672522. ದೇವಾನಂದ್ ಸ್ಯಾರಿ ಸೆಂಟರ್. ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸುವ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, ವಿಎಫ್ಎಕ್ಸ್, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕ್ಅಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಲ್ಲಿಯೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂಧಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 9880672522, 9620334338.